ತೂಕ್ ಕಿತ್ತೋದನೆ. ಎರಡು ಸರ್ತಿ ನಾವು ಫೋನ್ ಮಾಡ್ಬೇಕು ನಿನ್ಗೆ. ಏನ್ ಮಾಡ್ದು, ಏನ್ ಮಾಡ್ದೆ ನಾನು ಹೇಳಿದ ಕೆಲ್ಸ? ಸಾರಿ ಅಣ್ಣ, ಆ ರಾಮನ್ ಜೊತೆ ಒಬ್ಬ ಯಾರೋ ಇದ್ದ, ಹಣ ಎತ್ತಕ್ಕಾಗ್ಲಿಲ್ಲ, ಎಸ್ಕೇಪ್ ಆಗ್ಬಿಟ. ಏ ನಾಯಿ, ಇದನ್ನ ಹೇಳೋದಿಕ್ ಫೋನ್ ಮಾಡಿದ್ಯಾ? ನಿಮ್ಮನ್ನೆಲ್ಲ ಕಟ್ಕೊಂಡು ನಾಯಿ ಏನ ಫೋನ್? ಮಾಡ್ಬೇಕಾ ರಾಮ? ದುಡ್ಡು ತಗೊಂಡ್ ಬಂದ. ನಾಚಿಕೆ ಆಗಲ್ವಾಪ್ಪ ನಿನ್ಗೆ? ಏನು ದೊಡ್ಡದಾಗ ದಬ್ಬಾಕ್ ಬಿಡ್ತೀನಿ ಅಂದೆ? ಇಷ್ಟನ ನಿನ್ ಕೈಯಲ್ಲಿ ಆಗಿದ್ದು? ಏನಮ್ಮ ಮಾಡ್ಲಿ, ಅರ್ಜೆಂಟ್ ಆಗಿ ನೀನ್ ಏನೋ ಹೇಳ್ದೆ, ನಾನು ಅರ್ಜೆಂಟ್ ಆಗಿ ಯಾರನ್ನೋ ಒಬ್ಬನ್ ಕಳಿಸ್ದೆ. ನನ್ನ ಮಗ ಕೆಲ್ಸ ಮಾಡದೆ ಕೈ ಕೊಟ್ಟು ಕಳ್ಸ್ಕೊಂಬಿಟ. ಈಗ ಏನಪ್ಪ ಮಾಡೋದು? ಅವ್ನ್ ದುಡ್ಡು ತಂದ್ಬಿಟ್ಟಾಯ್ತು. ಈ ಮನೆಯವ್ರ ಸಂತೋಷ ನೋಡ್ತಿದ್ರೆ ನನ್ ರಕ್ತ ಕುದೀತಾ ಇದೆ. ತಾಳ್ಮೆ ಮಗಳೇ, ತಾಳ್ಮೆ. ಔಷಧದಲ್ಲಿ ಕತ್ ಕತ್ರಿಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಿಧಾನವಾಗಿ ಉಪಾಯ ಮಾಡಿ ನಾವೇ ಕತ್ತನ್ನ ಕತ್ತರಿಸ್ಬೇಕು. ಹೇಳಿದ ಕೆಲಸನ ಕರೆಕ್ಟ್ ಆಗಿ ಮಾಡಕ್ಕಾಗಲ್ಲ, ಆದ್ರೂ ಇಂಥ ಮಾತಕ್ಕೇನು ಕಮ್ಮಿ ಇಲ್ಲ ಬಿಡಿ. ಒಂದು ಪ್ಲಾನ್ ಸಕ್ಸಸ್ ಆಗ್ದಿಲ್ದ್ರೆ ಏನು ಮಗಳೇ? ನನ್ನ ಬತ್ತಳಿಕೆ ದ್ರೋಣಾಚಾರ್ಯರ ಬತ್ತಳಿಕೆ ಇದ್ದಂಗೆ, ಒಂದಲ್ಲ ನೂರಾರು ಅಸ್ತ್ರಗಳಿವೆ. ಒಂದ್ರಿಂದ ಎಸ್ಕೇಪ್ ಆಗಿರ್ಬೋದು, ಆದ್ರೆ ಇನ್ನೊಂದ್ರಿಂದ ಎಸ್ಕೇಪ್ ಆಗೋದಿಕ್ ಸಾಧ್ಯನೇ ಇಲ್ಲ. ನೀವ್ ಹೀಗೆ ಹೇಳ್ತಾ ಇರಿ, ನಾನಿಲ್ಲಿ ಇವ್ರ ಹತ್ರ ಎಲ್ಲ ಅವಮಾನ ಅನುಭವಿಸಿ ಸಾಯ್ತಾ ಇರ್ತೀನಿ. ಇಲ್ಲ ಮಗಳ, ಸ್ವಲ್ಪ ದಿನ ಸಮಾಧಾನ ಮಾಡ್ಕೋ. ನಾನ್ ನಿನ್ಗೇನ್ ಹೇಳ್ದೆ, ಅಣ್ಣ ತಮ್ಮರ ಮಧ್ಯೆ ಒಂದು ಬಿರುಗಾಳಿನ ಎಬ್ಬರ್ಸು ಅಂತ ಹೇಳ್ದೋ ಇಲ್ವೋ? ನಾನು ಆ ಕೆಲ್ಸನ ಆಗ್ಲೇ ಶುರು ಮಾಡಿದ್ದೀನಪ್ಪ. ಆ ಭರತ್ ಈಗ ಸ್ವಲ್ಪ ಸ್ವಲ್ಪನೇ ನನ್ನ ದಾರಿಗೆ ಬರ್ತಾ ಇದ್ದಾನೆ. ಬರ್ಲಿ ಬರ್ಲಿ, ಅವ್ರ ಮನ್ಸನ್ನ ಚೇಂಜ್ ಆಗೋದಕ್ಕೆ ಬಿಡ್ಬೇಡ ಮಗಳೇ. ನಮ್ಗಿರೋ ಒಂದೇ ಒಂದು ಅಸ್ತ್ರ ಅಂದ್ರೆ ಅವನೇ. ಆ ಅಸ್ತ್ರನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಪ್ಪ. ಸರಿಯಾದ ಟೈಮ್ ನೋಡಿ ಚೂ ಬಿಡ್ತೀನಿ. ಇದಕ್ಕೆ ನಿನಗೆ ತಲೆ ಇಲ್ಲ ಅಂತ ಹೇಳೋದು ಯಾಕಪ್ಪ? ಅಸ್ತ್ರನ ಪಳಗ್ಸೋದು ಹೇಗೆ ಅಂತ ನೋಡು, ಉಪಯೋಗಿಸೋದು ಹೇಗೆ ಅಂತ ನಾನು ನಿನಗೆ ಹೇಳ್ಕೊಡ್ತೀನಿ. ನೀವು ಮಾಡಿರೋ ಕೆಲಸ ನೋಡಿದ್ನಲ್ಲ, ಹೇಳಿರೋ ಒಂದು ಚಿಕ್ಕ ಕೆಲಸ ನೆಟ್ಟಿಗೆ ಮಾಡೋಕ್ಕಾಗ್ತಿಲ್ಲ. ಅದೇ ಕೆಲಸನ ಈಗ ನೀನು ಮಾಡು. ನಾನಾ? ಏನಪ್ಪ ಹೇಳ್ತಿದ್ಯಾ ನೀನು? ಹಾ ನೀನೇ, ನಾನು ಹೇಳಿದ್ ನಿನ್ಗೆ ಅರ್ಥ ಆಗಿಲ್ಲ ಅನ್ಸತ್ತೆ ಮಗಳೇ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ಹೇಗಿದೆ ಪ್ಲಾನು? ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ. ಬೇಡಪ್ಪ, ಗೊತ್ತಾಗ್ಬಿಟ್ರೆ ನಮ್ಮ ಬಂಡವಾಳ ಎಲ್ಲ ಬಯಲಾಗ್ಬಿಡುತ್ತೆ. ಸುಮ್ಮನೆ ನಮ್ಗೆ ಯಾಕೆ ತೊಂದರೆ? ತೊಂದರೆ ಏನೂ ಇಲ್ಲ, ಏನೂ ಇಲ್ಲ. ಸಮಯ ನೋಡಿ ಕೆಲಸ ಮುಗಿಸು. ಇದೇ ನಿನ್ನ ಗಂಡನ್ನ ನಮ್ಮ ದಾರಿಗೆ ತಂದ್ಕೊಳೋದಕ್ಕೆ ಇರೋವಂಥ ಒಳ್ಳೆ ಪ್ಲಾನು. ಇಲ್ಲಾಂದ್ರೆ ಅವ್ನು ನಿನ್ನ ಮಾತು ಕೇಳಲ್ಲ, ನಾವು ಅಂದ್ಕೊಂಡಿದ್ದ ಆಗೋಲ್ಲ. ಅದು ಅಪ್ಪ, ಇಲ್ಲಿ ಯಾರಿಗೂ ಅನುಮಾನ ಬರಲ್ಲ ಅಲ್ವಾ? ಆ ಥರ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ಅನುಮಾನ ಬಂತು ಅಂದರೆ ನಮ್ಮ ಕೆಲಸ ಕೆಡ್ತು ಅಂತಾನೆ. ಸರಿಯಪ್ಪ, ಟೈಮ್ ನೋಡಿ ಕೆಲಸ ಶುರು ಮಾಡ್ತೀನಿ. ಮಾಳವಿಕಾ, ಈ ಕೆಲಸ ಇವತ್ತೇ ಆಗಬೇಕು, ನಾಳೆ ನಮಗೆ ಟೈಮ್ ಸಿಗಲ್ಲ. ಸರಿ, ಇವತ್ತೇ ಮಾಡ್ತೀನಿ. ಗಾಡಿಕ್ಕಿ ಅಲ್ಲೇ ಬಿಟ್ಟಿದ್ದೀನಿ. ಇಮ್ರಾನ್,
ಏನಿಷ್ಟೊತ್ತಲ್ಲಿ? ಸಸೂರ್ಜಿ, ಮನೆಗೆ ಹೋಗ್ತಾ ಇದ್ದೆ, ಆಳದ ಬೈಕು ಕೈ ಕೊಟ್ಬಿಡ್ತು, ರಾತ್ರಿ ಆಗೋಗಿದೆ ನೋಡಿ. ಯಾರ ಮನೆಗೆ ಅಂತ ಹೋಗ್ಲಿ, ಮೊದಲೇ ಈ ಊರಲ್ಲಿ ನನಗೆ ಯಾರು ಪರಿಚಯ ಇಲ್ಲ, ಅದಕ್ಕೆ ಇವತ್ತೊಂದಿನ ಇಲ್ಲಿದ್ದು ಹೋಗ್ತೀನಿ. ಏನು ನೀನ್ ಇವತ್ತು ಇಲ್ಲೇ ಇರ್ತೀಯ? ಹಾ ಶಾಸ್ತ್ರಿ, ಯಾಕೆಂದ್ರೆ ತುಂಬಾ ಲೇಟ್ ಆಗೋಗಿದೆ, ಯಾವುದೇ ಲಾಡ್ಜು ಈಗ ಓಪನ್ ಇರೋದಿಲ್ಲ, ಅದಕ್ಕೆ ಇದೊಂದು ರಾತ್ರಿ ಇಲ್ಲಿ ಮಲಗಿದ್ದು ನಾಳೆ ಹೋಗ್ಬಿಡ್ತೀನಿ. ಬೇಡ ಅಬ್ಬ, ಜೂನ್ ಮಾತ್ರ ಮನೆಯೊಳಗೆ ಬಿಡಬೇಡಿ, ಕಳಿಸಿ ಆಚೆ. ಫಾತಿಮಾ, ನಾನು ನಿನ್ನ ಜೊತೆ ಮಲಗ್ತೀನಿ ಅಂತ ಹೇಳಿಲ್ಲ, ಇಲ್ಲೇ ಸೈಡಿಗೆ ಸಪ್ರೇಟಾಗಿ ಕೊಟ್ಟರೆ ಮಲಗಿದ್ದು ಹೋಗ್ತೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಇಮ್ರಾನ್, ನಮಗೆ ಈ ರೀತಿ ತೊಂದರೆ ಕೊಡಬೇಡ, ನಿಮಗೆ ದುಡ್ಡು ಕೊಡ್ತೀವಿ ಅಂದರು ಯಾಕೆ ಈ ರೀತಿ ಪ್ರಾಣ ತಿಂತ ಇದೆಯಾ? ಇಷ್ಟೊತ್ತಲ್ಲಿ ನಮ್ಮಲ್ಲಿ ನೀನಿರೋದು ಅಂದರೆ ಯಾರಾದರೂ ನೋಡಿದ್ರೆ ಏನು ಅನ್ಕೊಳ್ಳಲ್ಲ, ದಯವಿಟ್ಟು ಹೊರಟೋಗು. ಆಯಿತು ಸಸೂರ್ಜಿ, ನಾನು ಹೋಗ್ತೀನಿ, ಆದರೆ ನನ್ನ ಮನೆವರೆಗೂ ನೀವು ಕರ್ಕೊಂಡೋಗಿ ಬಿಟ್ಟು ಬರಬೇಕು. ಏಯ್ ಅಬ್ಬ, ಯಾಕೋ ನಿನ್ನ ಜೊತೆ ಬರಬೇಕು? ಅಬ್ಬ ಹೇಳಿದ್ರೆ ನಿಂಗೆ ಕುಡಿದ್ಬಿಟ್ಟು ಲೇಟಾಗಿ ಮನೆಗೆ ಹೋಗು ಅಂತ. ನಿನ್ನ ಕರ್ಮಕ್ಕೆ ಅಬ್ಬನ ಯಾಕೋ ಹೇಳ್ತಿದ್ಯಾ? ಏಯ್, ನೀನು ಮಾಡಿರೋ ಕರ್ಮ ಕಣೆ ಅದು, ರಾತ್ರಿ ಪೂರ ಮನೆ ಕಣ್ ತಪ್ಪಿಸಿ ಓಡಾಡಬೇಕು. ನಿಮ್ಮ ಅಕ್ಕ ನನ್ನ ಜೀವನನ ಬರ್ಬಾತ್ ಮಾಡಿ ಮುಲ್ಲದಿಂದ ಹೊರಗಾಕಿದ್ದಾಳೆ, ನಾನು ಎಲ್ಲಿಗೆ ಹೋಗ್ಲಿ, ಮನೆ ಬಿಟ್ಟೆ ಬೀದಿಲಿ ಮಲ್ಕೋಬೇಕಾ? ಅದು ನಿನ್ನ ಕರ್ಮ ಅನ್ಭವಿಸು, ನಾವೇನು ಮಾಡೋಕ್ಕಾಗುತ್ತೆ? ಕರೆಕ್ಟ್, ನಂದೇ ಕರ್ಮ, ನಾನೇ ಅನ್ಭವಿಸ್ತೀನಿ. ಸರಿ, ನನ್ನ ದುಡ್ಡನ್ನು ಕೊಡ್ರಿ, ನಾನು ಆಟೋ ಮತ್ಕೊಂಡು ಹೋಗ್ತೀನಿ, ಕೊಡಿ. ಯಾಕೆ ಸಸೂರ್ಜಿ ಸೈಲೆಂಟ್ ಆಗಿಬಿಟ್ರಿ? ಕೊಡಿ ನನ್ನ ದುಡ್ಡನ್ನ. ಎಲ್ಲಿ ನನಗೆ ಚಾಲೆಂಜ್ ಮಾಡಿದ್ದ ನಿಮ್ಮ ಭೇಟಿ ರಜಿಯಾ, ಕರೀರಿ, ಅವತ್ತು ಭಾರಿ ಅವಾಜ್ ಹಾಕಿದ್ಲು. ಲೇ ರಜಿಯಾ, ಇಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದ್ರೆ ಆರಾಮಾಗಿ ಒಳಗಡೆ ನಿದ್ದೆ ಮಾಡ್ತಿದ್ಯಾ, ಬಾರ ಅಚ್ಚ. ರಜಿಯನ್ ಕರಿಬೇಡಪ್ಪ, ಅವಳು ಬರಲ್ಲ. ಅವಳು ಬರಲಿಲ್ಲ ಅಂದರೆ ಒಳಗಡೆ ಹೋಗಿ ಹೇಳ್ಕೊ ಬರ್ತೀನಿ. ಇಮ್ರಾನ್, ಅವಳು ಮನೆಯಲ್ಲಿ ಇಲ್ಲ, ಹಾಸ್ಟೆಲ್ಗೆ ಹೋಗಿದ್ದಾಳೆ. ಓ, ದುಡ್ಡು ಕೊಡಬೇಕಾಗತ್ತೆ ಅಂತ ಆಗಲೇ ಎಸ್ಕೇಪ್ ಆಗ್ಬಿಟ್ಲ? ಈಗಲಾದ್ರೂ ಅವಳು ಬುದ್ಧಿ ಗೊತ್ತಾಯ್ತಾ ಸಸೂರ್ಜಿ? ಒಂದು ವೇಳೆ ನೀವೇನಾದ್ರು ಸತ್ತೋದ್ರೆ ರೋಡಲ್ಲಾಗೆ ಬಿಟ್ಟು ಹೋಗ್ತಾ ಇರ್ತಾಳೆ. ನಾನು ಹೇಳಿದ ಆಗಂತೂ ಅರ್ಥ ಆಗಿಲ್ಲ, ಈಗಲಾದರೂ ಅರ್ಥ ಆಯ್ತು ತಾನೇ? ಏಯ್, ಅಕ್ಕ ನೋಡೋಗಿಲ್ಲ, ನಿಮ್ಮ ದುಡ್ಡು ತಂದು ಕೊಡೋದಕ್ಕೆ ಹೋಗಿರೋದು. ಒಂದು ವಾರದಲ್ಲಿ ನಿಮ್ಮ ದುಡ್ಡು ತಂದು ಬಿಸಾಕ್ತಾಳೆ, ನೋಡ್ತಾ ಇರು. ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂದರೆ ಇನ್ನೊಂದು ವರ್ಷ ನನ್ನ ದುಡ್ಡಿನ ಆಸೆ ಬಿಡಬೇಕಾಗತ್ತೆ. ಈ ಮನೆಯಲ್ಲೇ ನನ್ನ ಬಿಡಾರನ್ನು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀನು ಹೋಗಿ ಬೆಡ್ರೂಮು ಮಂಚ ಎಲ್ಲ ರೆಡಿ ಮಾಡು, ನಂಗೆ ಫುಲ್ಲು ಸುಸ್ತಾಗಿದೆ, ರೆಸ್ಟ್ ಮಾಡಬೇಕು. ಬೇಡ ಇಮ್ರಾನ್, ದುಡ್ಡುಗೋಸ್ಕರ ನಮ್ಮ ಮರ್ಯಾದೆ ಹರಾಜು ಮಾಡಬೇಡ. ನಾವು ನಿಂಗೆ ಮೋಸ ಮಾಡಲ್ಲ, ಹೇಗಾದರೂ ಕಷ್ಟಪಟ್ಟು ನಿನ್ನ ದುಡ್ಡನ್ನು ತೀರಿಸ್ತೀವಿ. ಪದೇ ಪದೇ ಇಲ್ಲಿಗೆ ಬಂದು ನಮಗೆ ಚಿತ್ರ ಹಿಂಸೆ ಕೊಡಬೇಡ, ನೀನು ಮಾಡೋ ಕೆಲಸನ ಅಲ್ಲ ಮೆಚ್ಚಲ್ಲ. ಅಲ್ಲ, ನಿಮ್ಮನ್ನು ಮೆಚ್ಚುತ್ತಾನ ಸಾಸ್ಜಿ? ಅಲ್ಲ, ನನ್ನ ಮಾನ ತೆಗೆದು ಮುಲ್ಲಾದಿಂದ ಬಹಿಷ್ಕಾರ ಹಾಕ್ಸಿದ್ದೀರಾ, ಈಗ ಮಲ್ಗಕ್ಕೆ ಸ್ವಲ್ಪ ಜಾಗ ಕೇಳಿದ್ರೆ ಇಲ್ಲಿಂದನೂ ಹೊರಗಡೆ ಹಾಕಕ್ಕೆ ನೋಡ್ತಾ ಇದ್ದೀರಾ, ಇದನ್ನ ಧರ್ಮ ಒಪ್ಕೊಳ್ಳುತ್ತಾ? ನೀವೇನು ನನಗೆ ಬಿಟ್ಟಿಯಾಗಿ ಇಲ್ಲಿರೋಕ್ಕೆ ಬಿಡಬೇಡಿ, ನಾನು ಲಾಡ್ಜಲ್ಲಿ ಇದ್ರೂ ದುಡ್ಡು ಕೊಡಬೇಕು, ಈಗ ಇಲ್ಲಿದ್ದೂ ಅದೇ ದುಡ್ಡು ಕೊಡ್ತೀನಿ. ನೀವು ನನಗೆ ಕೊಡಬೇಕಲ್ಲ ದುಡ್ಡು, ಅದ್ರಲ್ಲಿ ಬಡ್ಡಿಗೆ ಜಮಾ ಮಾಡ್ಕೊತೀನಿ, ಏನಂತೀರಾ? ಫಾತಿಮಾ, ನೀನು ಯಾಕೆ ಇನ್ನೂ ಇಲ್ಲೇ ನಿಂತಿದ್ಯಾ? ಹೋಗು, ಬೆಡ್ ರೆಡಿ ಮಾಡು, ನನಗೆ ಫುಲ್ಲು ಸುಸ್ತಾಗಿದೆ, ರೆಸ್ಟ್ ಮಾಡಬೇಕು. ಹೋಗು ಫಾತಿಮಾ. ಮೇಡಮ್, ನಾನೇ ಹೋಗಿ ರೆಡಿ ಮಾಡ್ಕೋತೀನಿ. ಯಾಕೇಳು, ನೀವು ದುಡ್ಡು ಕೊಡೋವರೆಗೂ ಇದು ನನ್ನ ಮನೆ. ಗುಡ್ ನೈಟ್.
ಜಾಗಕ್ಕೆ ಹಣ ಕೊಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ಒಳ್ಳೇದಾಗಲಿ ಮಗಳೇ. ರಮ, ಹಣ ಎಲ್ಲ ಸರಿಯಾಗಿದೆ ತಾನೆ? ಹಾಂ ಅಪ್ಪ, ಎಲ್ಲ ಸರಿಯಾಗಿದೆ. ಜಾನ್ಕಿ, ಹೋಗಿ ಹಣ ತಗೊಳ್ಬ. ರಾಮ್, ಹೋಗ್ಬೇಕಾದ್ರೆ ದೇವ್ರ ಹತ್ರ ಬೇಡ್ಕೊಂಡು ಹೋಗು. ಹೋಗಕ್ಕೆ ಕೆಲಸ ಒಳ್ಳೇದಾಗ್ಲಿ. ನಮ್ಮ ರಾಮನ್ಗೆ ಈಗ ಒಳ್ಳೆ ಸಮಯ ಬಂದಿದೆ ಮಾಳವಿಕ, ಎಲ್ಲ ಒಳ್ಳೇದೇ ಆಗತ್ತೆ. ರಾಮ, ನಿನ್ ಜೊತೆ ಭರತನ ಕರ್ಕೊಂಡು ಹೋಗೋ. ಅಷ್ಟೊಂದು ದುಡ್ಡು ತಗೊಂಡು ಪ್ರಯಾಣ ಮಾಡೋದು ಸರಿ ಇರಲ್ಲ. ಭರತ, ಇವತ್ತು ನಿಂಗೇನು ಕೆಲಸ ಇಲ್ವಲ್ಲ, ರಾಮನ್ ಜೊತೆ ಹೋಗೋ. ಏನ್ ಭರತ್, ನಿಮಗ್ ಮಾಡಕ್ಕೇನೋ ಕೆಲಸ ಇಲ್ವಾ? ಸುಮ್ಮನೆ ಇದ್ರೆ ರಾಮ್ ಜೊತೆ ಹೋಗಿ. ಹೇಯ್, ಯಾರು ಹೇಳಿದ್ ನಿನಗೆ ನಂಗೆ ಕೆಲಸ ಇಲ್ಲ ಅಂತ? ಅಕ್ಕ, ನನಗೊಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೊರಗಡೆ ಹೋಗಬೇಕು. ಪ್ರಯೋಜನಕ್ಕೆ ಬರದೇ ಇರೋರನ್ನೆಲ್ಲ ಹೋಗು ಅಂತ ಯಾಕಮ್ಮ ಹೇಳ್ತೀಯ? ಒಳ್ಳೆ ಕೆಲಸಕ್ಕೆ ಕೆಲವ್ರು ಹೋಗದೆ ಇದ್ರೆ ಒಳ್ಳೇದು, ಅನಿಷ್ಟ ಸುತ್ಕೊಳ್ಳೋದು ತಪ್ಪುತ್ತೆ. ರಾಮ ಒಬ್ಬನೇ ಹೋಗಿ ಬರಲಿ, ಏನು ತೊಂದರೆ ಆಗಲ್ಲ. ಅಪ್ಪ, ಅಮ್ಮ, ಅಜ್ಜಿ, ನಾನು ಹೋಗ್ಬರ್ತೀನಿ. ಹುಷಾರು, ಒಳ್ಳೇದಾಗಲಿ. ರಾಮ, ಒಂದು ನಿಮಿಷ ಇರು. ಏನಪ್ಪ? ಒಂದ್ಸಲ ಹಣನೆಲ್ಲ ಎಣಿಸ್ಕೊಂಡು ಹೋಗು. ಎಲ್ಲ ಸರಿಯಾಗಿದೆ ಅಪ್ಪ, ನೆನೆ ರೂಮಲ್ಲಿ ತಂದಿಟ್ಮೇಲೆ ಯಾರೋ ತಗೊಂಡಿಲ್ಲ. ಒಂದ್ಸಲ ನೋಡೋದ್ರಲ್ಲಿ ನಷ್ಟ ಏನಪ್ಪ? ಒಂದ್ಸಲ ನೋಡು. ಸರಿ ಅಪ್ಪ. ಹಾಂ, ಹೌದು, ಮನೇಲಿ ಅದು ರೂಮಲ್ಲಿ ಕಬೋರ್ಡಲ್ಲಿ ಇಟ್ಟಿರೋ ದುಡ್ಡು ಯಾಕೆ ಕದೀತಾರೆ ಅಂತ ಇಷ್ಟೊಂದು ಔಟ್ ಪಡ್ತಿದ್ದೀರಾ? ಭರತ, ರಾಮ ಲೆಕ್ಕ ಮಾಡ್ತಿಲ್ವಾ? ಸ್ವಲ್ಪ ಸುಮ್ಮನಿರಕ್ಕೆ ಏನು ನಿನಗೆ? ಇದಕ್ಕೆ ಇವನು ಬೈಸ್ಕೊಳ್ಳೋದು ಮತ್ತೆ ಯಾಕೆ? ರಾಮ, ಏನು ನೋಡ್ತಾ ಇದೀಯಾ? ಎಲ್ಲ ಸರಿಯಾಗಿದೆ ತಾನೆ? ಇಲ್ಲಪ್ಪ, 5 ಲಕ್ಷ ಕಡಿಮೆ ಬರ್ತಾ ಇದೆ. ರಾಮ್, ಇಲ್ಲಿ ಕೊಡಿ, ನಾನು ನೋಡ್ತೀನಿ. ಏನ್ ಜಾನಕಿ, ಎಲ್ಲ ಸರಿಯಾಗಿದ್ಯಾ? ಇಲ್ಲ ಅಜ್ಜಿ, ರಾಮ್ ಹೇಳ್ದಾಗೆ 5 ಲಕ್ಷ ಕಡಿಮೆ ಇದೆ. ಅಯ್ಯೋ, ಇದ್ದಕ್ಕಿದ್ದಂಗೆ 5 ಲಕ್ಷ ಕಡಿಮೆನಾ? ಅದು ಮನೇಲಿ ಹೇಗೆ ರಾಮ್ ತರ್ಬೇಕಾದ್ರೆ ಸರಿಯಾಗಿ ಎಣಿಸ್ಕೊಂಡ್ ಬಂದ ರಾಮ? ಹೌದಕ್ಕ, ನಾನು ಪ್ರತಾಪ್ ಕರೆಕ್ಟಾಗಿ ಎಣಿಸಿದ್ವಿ, ಕರೆಕ್ಟಾಗಿ ಇತ್ತು. ಜಾನಕಿ, ನೀ ಅದು ತಗೊಂಡಿದ್ಯಾ? ನಾನೇ ತಗೋತೀನಿ ರಾಮ್, ನಿನ್ನೆ ನಾನೇನೋ ತಮಾಷೆಗೆ ಹೇಳಿದ್ದು. ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ನಾನು ನೋಡಿಲ್ಲ ರಾಮ್. ದಯವಿಟ್ಟು ನನ್ನ ಮೇಲೆ ಅನುಮಾನ ಪಡಬೇಡಿ. ಹಾಗಾದ್ರೆ ನಿನ್ನ ರೂಮಲ್ಲಿಟ್ಟಿದ್ದ ಹಣ ಏಕೆ ಸಡನ್ನಾಗಿ ಮಾಯ ಆಯಿತು ಜಾನಕಿ? ಛೇ, ಏನು ಮಾಡೋದು, ಹಣ ಏನಾದರೂ ಕಟ್ಟಿಲ್ಲ ಅಂದರೆ ಜಾಗ ಸಿಗಲ್ಲ. ಬೇರೆ ಕಡೆ ಎಲ್ಲಾದರೂ ಇಟ್ಟಿದ್ಯೇನೋ ಒಂದ್ಸಲ ನೋಡು. ಅಲ್ಲ ಅಜ್ಜಿ, ಅಪ್ಪನ ಹತ್ರ ಕೊಟ್ಟಮೇಲೆ ಅಪ್ಪ ಜಾನಕಿ ಹತ್ರ ಕೊಟ್ಟರು. ಜಾನಕಿ ನನ್ನ ಕಣ್ಣು ಮುಂದೆ ಕಬೋರ್ಡಲ್ಲಿ ಇಟ್ಟು ಇವಾಗಲೇ ಎತ್ಕೊ ಬರ್ತಾ ಇತ್ತು ಕಬೋರ್ಡಿಂದ ಅಜ್ಜಿ. ಹಾಗಾದರೆ ಹಣ ಮತ್ತೆ ಯಾರೋ ತೆಗೆದ್ರು? ಯಾರು ಗಾಬರಿ ಆಗಬೇಡಿ, ಹಣ ಎಲ್ಲಿದೆ ಅಂತ ನನಗೆ ಗೊತ್ತು. ಏನ್ರಿ ಹೇಳ್ತಾ ಇದ್ದೀರಾ, ಹಣ ಎಲ್ಲಿದೆ ಅಂತ ನಿಮಗೆ ಗೊತ್ತಾ? ಅನ್ಪೂರ್ಣ, ನೀವು ಸ್ವಲ್ಪ ಸುಮ್ಮನೆ ಇರು. ಭರತ,
ಮೊದಲು ಹಣನ ತಂದು ರಾಮನ ಕೈಲಿ ಕೊಟ್ಬಿಡು. ಅಮ್ಮ ಏನಮ್ಮ ಇದು, ಯಾವ ಹಣ ಕೇಳ್ತಾ ಇದ್ದಾರೆ ಇಷ್ಟೊತ್ತು? ಯಾವ ಹಣ ಕಳೆದೋಯ್ತು ಅಂತ ಹೇಳ್ತಾ ಇದೀವ? ಆ ಹಣ ಮರ್ಯಾದೆ ತಂದ್ಕೊಡು. ಅಪ್ಪ ಅಣ್ಣ ಯಾಕೆ ಹಣ ತಗೋತಾನೆ? ಇದು ಅವನ ಕೆಲಸ ಅಲ್ಲ. ಹೌದು ಮಾವ, ಭರತ್ ನೆನ್ನೆ ಎಲ್ಲ ನನ್ನ ಜೊತೆನೆ ಇದ್ರು, ಎಲ್ಗೂ ಹೋಗಿಲ್ಲ. ಇದಕ್ಕೂ ಮೊದಲು ಒಂದ್ಸತಿ ಇವನು ಒಡವೆ ಕದ್ದಿದ್ ನೆನಪಿದೆಯಾ? ಅದರಲ್ಲಿರೋ ಒಡವೆನ ನಾನೇ ಕದ್ದು ಮಾಳವಿಗ ತಗೊಂಡು ಕೊಟ್ಟೆ. ಇಲ್ಲ ರಾಮ, ನಾನು ಒಪ್ತೀನಿ, ಅವತ್ತು ತಪ್ಪು ಮಾಡಿದ್ದೀನಿ. ಆದರೆ ಇವತ್ತು ನಾನು ಹಣ ಕದ್ದಿಲ್ಲ, ನನ್ನ ನಂಬು. ರಾಮ ಹೋಗು, ಅವನ ರೂಮಲ್ಲಿ ನೋಡೋಗು. ರಾಮ್, ನಮ್ಮ ರೂಮಲ್ಲಿ ದುಡ್ಡು ಬರೋಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನಿಮ್ಮ ರೂಮಲ್ಲಿ ಇಟ್ಟಿರೋ ದುಡ್ಡು ಇಲ್ಲಿಗೆ ಬರುತ್ತೆ ಹೇಳು. ಇಟ್ಟಿರೋದು ನಮ್ಮ ರೂಮೇ ಆಗಿರ್ಬೋದು, ಎತ್ಕೊಂಡಿರೋದು ಬೇರೆ ಕೈ ಆಗಿರ್ಬೋದಲ್ಲ. ಏನು ರಾಮ್, ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ? ನೀನು ಅಂತ ಹೇಳ್ತಾ ಇಲ್ಲ, ಯಾರು ಕದ್ದಿದ್ದೋ ಯಾರಿಗೆ ಗೊತ್ತು? ಯಾರೋ ಕದ್ರೆ ನಮ್ಮ ರೂಮಿಗೆ ಬಂದು ಹುಡ್ಕೋದು ಯಾಕೆ? ಎಲ್ಲ ಕಡೆ ಹುಡ್ಕಿದ್ರು ಸಿಕ್ಕಿಲ್ಲ ಅಂದಮೇಲೆ ಇಲ್ಲಾದರೂ ಸಿಗ್ಬೋದೇನೋ ಅಂತ. ಯಾಕೆ ಸುಳ್ಳು ಹೇಳ್ತೀಯಾ ರಾಮ್? ನಿಮ್ಮ ಅಣ್ಣನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂತ ಹೇಳು. ನಂಬಿಕೆ ಪ್ರಶ್ನೆ ಅಲ್ಲ ಮಾಳವಿಕ, ಇದಕ್ಕೂ ಮುಂಚೆ ಅಣ್ಣ ಏನ್ ಮಾಡಿದೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ಲ. ಹೌದು ಮಾಡಿದ, ಅದಕ್ಕೆ ನಾನು ಕಾರಣ ಆಗಿದೆ. ಆದ್ರೆ ಭರತ್ ಈಗ ಹತ್ರ ಇಲ್ಲಾರ, ಬದಲಾಗಿದ್ದಾನೆ. ಅದ್ರಲ್ಲೂ ನೀನ್ ಮಾಡ್ಬೇಕು ಅಂತಿರೋ ಒಳ್ಳೆ ಕೆಲ್ಸಕ್ಕೆ ತಂದಿರೋ ದುಡ್ಡನ್ನ ಕದ್ಯೋ ಅಷ್ಟು ಕೆಟ್ಟವರಲ್ಲ. ಭರತ್ ನ ನೀನ್ ಯಾವಾಗಿಂದ ನೋಡ್ತಾ ಇದೀಯಾ? ಅವನೇನು ಅಂತ ನಿಮಗೂ ಅರ್ಥ ಆಗಲ್ವಾ? ಅವ್ನು ಕುಡಿಬೋದು, ಆದ್ರೆ ಕಳ್ತನ ಮಾಡೋಷ್ಟು ನೀಚ ಅಲ್ಲ. ಹಾಗಾದ್ರೆ ರೂಮಲ್ಲಿ ಇಟ್ಟಿರೋ ದುಡ್ಡು ಸಡನ್ ಆಗಿ ಎಲ್ಲೋಯ್ತು? ಬ್ಯಾಂಕಿಂದ ತರ್ಬೇಕಾದ್ರೆ ಸರಿಯಾಗಿ ನೋಡ್ಕೊಂಡೆ ತಂದೆ ತಾನೆ. ಹುಚ್ಚುಚ್ಚಾಗಿ ಏನೋ ಮಾತಾಡ ಮಾಡ್ಬೇಕ, ನನ್ ಬ್ಯಾಂಕಿಂದ ಬರುವಾಗ ಲೆಕ್ಕ ಹಾಕೊಂಡೆ ತಗೊಬಂದಿರೋದು. ಹಾಗಾದ್ರೆ ಎಲ್ಲೋ ಏನೋ ಆಗಿದ್ದಾರ? ಮನೆಗೆ ಇವತ್ ಯಾರ್ಯಾರು ಬಂದಿದ್ರು? ಇದು ಮನೆ ಹೊರಗ್ನವ್ರಿಂದ ಆಗಿರೋ ಕೆಲ್ಸ ಅಲ್ಲ, ಮನೆ ಒಳಗಡೆ ಎತ್ಕೊಂಡು ಮಾಡಿರೋ ಕೆಲ್ಸ. ಒಳಗಿದ್ದವ್ರು ಅಂದ್ರೆ ಯಾರು ರಾಮ್? ನನಗಂತೂ ಜಾನಕಿ ಪರ್ಮಿಷನ್ ಇಲ್ಲದೆ ರೂಮ್ ಒಳಗಡೆ ಹೋಗೋಕ್ಕೂ ಭಯ. ಅಂಥದ್ರಲ್ಲಿ ರೂಮ್ ಒಳಗಡೆ ಹೋಗಿ ಕಬೋರ್ಡಲ್ಲಿರೋ ದುಡ್ಡನ್ನ ಕದಿಯೋಷ್ಟು ಧೈರ್ಯ ಮಾಡ್ತೀನ? ನೀನೇ ಅಂತ ಹೇಳ್ತೀನ ಮಾಡ್ಬಿಟ್ಟ. ನೀನ್ ಅನುಮಾನ ನನ್ ಭರತ್ ಮೇಲೆ.